ಇಂದು ನಾವು ಗ್ರಾಮೀಣ ಮಹಿಳೆಯರಿಗಾಗಿ ಭಾರತದ ಮೊದಲ ಬ್ಯಾಂಕ್ 3 ಲಕ್ಷಕ್ಕೂ ಹೆಚ್ಚು ಜೀವನವನ್ನು ಹೇಗೆ ಬದಲಾಯಿಸಿದೆ ಎಂಬ ಇಂಟ್ರೆಸ್ಟಿಂಗ್ ಕಥೆ ಬಗ್ಗೆ ಮಾತನಾಡೋಣ. ಈ ಬ್ಯಾಂಕ್ ಗ್ರಾಮೀಣ ಮಹಿಳೆಯರಿಗೆ ಸಾಲವನ್ನು ಒದಗಿಸುವುದಿಲ್ಲ, ಆದರೆ ವಿವಿಧ ಮಹಿಳೆಯರ ಅಗತ್ಯಗಳಿಗೆ ಅನುಗುಣವಾಗಿ ಮರುಪಾವತಿ ನೀತಿಗಳನ್ನು ಕಸ್ಟಮೈಸ್ ಮಾಡುತ್ತದೆ. ಮಹಿಳೆಯರು ತಮ್ಮ ಸ್ವಂತ ಉದ್ಯಮಗಳನ್ನು ಸ್ಥಾಪಿಸಲು ಸಹಾಯ ಮಾಡಲು ಮೊಬೈಲ್ ಫೋನ್ಗಳಂತಹ ಮೂಲಭೂತ ವಿಷಯಗಳಿಗೆ ಸಾಲವನ್ನು ಒದಗಿಸುವ ಮೂಲಕ ಚೇತನಾ ಸಿನ್ಹಾ ಅವರು ಪ್ರಾರಂಭಿಸಿದ ಈ ಅನನ್ಯ ಬ್ಯಾಂಕ್ ಭಾರತೀಯ ಹಳ್ಳಿಗಳಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತಿದೆ. ಶಿಗ್ನಾಪುರದಲ್ಲಿ ದಿನಗೂಲಿ ಕೆಲಸ ಮಾಡುತ್ತಿದ್ದ ಬಾಳುಬಾಯಿ ಜಗ್ಗು ಜಾಧವ್ ಪತಿ ಬೇರೆ ಮಹಿಳೆಯೊಂದಿಗೆ ಕೈಬಿಟ್ಟಿದ್ದ. ಅವಳು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದಳು ಮತ್ತು ಅವಳ ಪತಿ ತನ್ನ ಎಲ್ಲ ಆಸ್ತಿ ಮತ್ತು ಜಮೀನುಗಳನ್ನು ಬೇರೆಯವರಿಗೆ ವರ್ಗಾಯಿಸಿದನು. ಅವಳಿಗೆ ತನ್ನನ್ನು ಬೆಂಬಲಿಸಲು ಯಾವುದೇ ಮಾರ್ಗವಿಲ್ಲ. ಅಪಾರ ಸಾಲ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಜಾಧವ್ಗೆ ಹೋಗಲು ಎಲ್ಲಿಯೂ ಇರಲಿಲ್ಲ. ಇದು ಅವರು ಮಂದೇಶಿ ಮಹಿಳಾ ಸಹಕಾರಿ ಬ್ಯಾಂಕ್ನಿಂದ ಸಣ್ಣ ಸಾಲವನ್ನು ತೆಗೆದುಕೊಂಡಾಗ ಮತ್ತು ಮಾರ್ಕೆಟಿಂಗ್ ಮತ್ತು ಹಣಕಾಸು ಕುರಿತು ಕಲಿಯಲು 1000 ದೇಶಿ ಉದ್ಯಮಿಗಳ ಕಾರ್ಯಕ್ರಮಕ್ಕೆ ಸೇರಿಕೊಂಡರು. ಇಂದು ಅವರು ಸ್ವಾವಲಂಬಿಯಾಗಿದ್ದಾರೆ ಮತ್ತು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸಮರ್ಥರಾಗಿದ್ದಾರೆ. ಜಾಧವ್ ಸಾವಿರಾರು ಮಹಿಳೆಯರಲ್ಲಿ ಒಬ್ಬರು. ಈ ಒಂದು ರೀತಿಯ ಗ್ರಾಮೀಣ ಬ್ಯಾಂಕ್ ಇದುವರೆಗೆ ಸಹಾಯ ಮಾಡಿದೆ. 1997 ಚೇತನ ಸಿನ್ಹಾ ಪ್ರಾರಂಭಿಸಿ ಬ್ಯಾಂಕ್ 8 ಶಾಖೆಗಳನ್ನು ಹೊಂದಿದೆ. ಈಗ ಇದು 140 ಫೀಲ್ಡ್ ಫೆಸಿಲಿಟೇಟರ್ಗಳ ಮೂಲಕ 300 ಮಹಿಳೆಯರನ್ನು ತಲುಪುತ್ತದೆ. ಮಂದೇಶಿ ಕೇವಲ ಬ್ಯಾಂಕ್ ಅಲ್ಲ, ನಾವು ಈ ಮಹಿಳೆಯರ ಅಗತ್ಯಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದ್ದೇವೆ ಮತ್ತು ಬಲವಾದ ವ್ಯಕ್ತಿತ್ವವಾಗಲು ಅವರನ್ನು ಸಬಲೀಕರಣಗೊಳಿಸುತ್ತೇವೆ ಎನ್ನುತ್ತಾರೆ ಚೇತನ. ಗ್ರಾಮೀಣ ಮಹಿಳೆಯೊಬ್ಬರು ಬ್ಯಾಂಕ್ ಖಾತೆಯನ್ನು ತೆರೆಯುವುದು ಹೇಗೆ ಎಂದು ಮಾರ್ಗದರ್ಶನ ಕೋರಿ ಆಕೆಯನ್ನು ಸಂಪರ್ಕಿಸಿದಾಗ ಮಂದೇಶಿ ಪ್ರಾರಂಭಿಸುವ ಆಲೋಚನೆ ಅವಳಿಗೆ ಬಂದಿತು. ಅವಳು ತನ್ನ ಕುಟುಂಬಕ್ಕೆ ಸುರಕ್ಷಿತ ಭವಿಷ್ಯವನ್ನು ಬಯಸಿದ್ದಳು ಮತ್ತು ಹಣವನ್ನು ಉಳಿಸಲು ಬಯಸಿದ್ದಳು. ಈ ದಿನಗೂಲಿ ಕಾರ್ಮಿಕರ ಅಗತ್ಯಗಳನ್ನು ಪೂರೈಸುವ ಬ್ಯಾಂಕ್ ಅನ್ನು ಪ್ರಾರಂಭಿಸಲು ನಾನು ಯೋಚಿಸಿದೆ ಎಂದು ಚೇತನ ಹೇಳುತ್ತಾರೆ. ಆದರೆ ಎಲ್ಲವೂ ಈಗಿನಿಂದಲೇ ಜಾರಿಗೆ ಬರಲಿಲ್ಲ. ಚೇತನ ಅವರು ಸಾಲ ನೀಡಲಿರುವ ಮಹಿಳೆಯರು ಸಂಪೂರ್ಣ ಅನಕ್ಷರಸ್ಥರು ಎಂಬ ಕಾರಣಕ್ಕೆ ಪರವಾನಗಿ ನಿರಾಕರಿಸಲಾಗಿದೆ. ಅವಳು ನಿರಾಶೆಗೊಂಡಿದ್ದರೂ ಸಿನ್ಹಾ ಹಳ್ಳಿಯ ಮಹಿಳೆಯರಿಂದ ದೊಡ್ಡ ಬೆಂಬಲವನ್ನು ಪಡೆದರು. ಅವರು ಈ ಆಲೋಚನೆಯನ್ನು ಮುಂದುವರಿಸಲು ಮನವೊಲಿಸಿದರು ಮತ್ತು ಅವರಿಗೆ ಶಿಕ್ಷಣ ನೀಡುವಂತೆ ಕೇಳಿಕೊಂಡರು. ನಾವು RBIನ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿದ್ದೆವು ಮತ್ತು ಮಹಿಳೆಯರು ತುಂಬಾ ಆತ್ಮವಿಶ್ವಾಸದಿಂದ ಮಾತನಾಡಿದ್ದು ನನಗೆ ನೆನಪಿದೆ. ಕ್ಯಾಲ್ಕುಲೇಟರ್ ಅನ್ನು ಬಳಸದೆ ನಾವು ನಿಮ್ಮ ಉದ್ಯೋಗಿಗಳಿಗಿಂತ ವೇಗವಾಗಿ ಯಾವುದೇ ಅಸಲು ಮೊತ್ತದ ಮೇಲೆ ಯಾವುದೇ ಬಡ್ಡಿಯನ್ನು ಲೆಕ್ಕ ಹಾಕಬಹುದು ಎಂದು ಅವರು ಹೇಳಿದರು. ಸಿನ್ಹಾ ನೆನಪಿಸಿಕೊಳ್ಳುತ್ತಾರೆ, ಅಂತಿಮವಾಗಿ ಬಲವಾದ ಇಚ್ಛಾಶಕ್ತಿ, ಉತ್ಸಾಹ ಮತ್ತು ಮಹಿಳೆಯರ ನಿರಂತರ ಬೆಂಬಲ. ಮಹಾರಾಷ್ಟ್ರದ ಮಹಸ್ವಾಡ್ನಲ್ಲಿ ಚೇತನ ಈ ಒಂದು ರೀತಿಯ ಬ್ಯಾಂಕ್ ಅನ್ನು ಪ್ರಾರಂಭಿಸಲು ಕಾರಣವಾಯಿತು. ಮಂದೇಶಿಯ ಮೈಕ್ರೋ ಕ್ರೆಡಿಟ್ ಯೋಜನೆಗಳು 5 ವರ್ಷಗಳ ಸಾಲದಿಂದ 1 ದಿನದವರೆಗೆ ಇರುತ್ತದೆ. ಕಡಿಮೆ ಸಾಲ ನೀಡುವುದರಿಂದ ರೂ 500 ಮತ್ತು ಮಹಿಳೆಯರಿಗೆ ದೈನಂದಿನ ಆಧಾರದ ಮೇಲೆ ಪಾವತಿಸಲು ನಮ್ಯತೆಯನ್ನು ನೀಡುತ್ತಿದೆ. ಗ್ರಾಮೀಣ ಮಹಿಳೆಯರನ್ನು ತೊಡಗಿಸಿಕೊಳ್ಳಲು ಬ್ಯಾಂಕ್ ಸರಿಯಾದ ಮಾದರಿಯನ್ನು ಭೇದಿಸಿದೆ. ಲಾಭಕ್ಕಾಗಿ ಇದು ISO 9001:2000 ಪ್ರಮಾಣೀಕರಣವನ್ನು ಹೊಂದಿದೆ ಮತ್ತು 98% ಚೇತರಿಕೆ ದರವನ್ನು ಹೊಂದಿದೆ. ಬ್ಯಾಂಕ್ ವೈಯಕ್ತಿಕ ಸಾಲಗಳನ್ನು ಒದಗಿಸುತ್ತದೆ. ಅಲ್ಲಿ ಒಬ್ಬ ಕ್ಲೈಂಟ್ ಗ್ಯಾರಂಟರ್ಸ್ ಆಗಿ ಕಾರ್ಯನಿರ್ವಹಿಸುವ ಇತರ 2 ಮಹಿಳೆಯರ ಸಹಿಯೊಂದಿಗೆ ರೂ 15,000 ಕಡಿಮೆ ಸಾಲವನ್ನು ಪಡೆಯಬಹುದು. ಮಹಿಳೆಯರು ಚಿನ್ನ ಅಥವಾ ಮೇಲಾಧಾರ ಠೇವಣಿಗಳನ್ನು ಬಳಸಿಕೊಂಡು ಸಾಲ ಪಡೆಯಬಹುದು. ಮತ್ತೊಂದು ಆಸಕ್ತಿದಾಯಕ ಉತ್ಪನ್ನವೆಂದರೆ ಗ್ರಾಹಕರಿಗೆ ದೈನಂದಿನ ಸಾಲ ಸೌಲಭ್ಯ. ಕ್ಷೇತ್ರದ ಅನುವುಗಾರರ ನೆರವಿನಿಂದ ಹಣವನ್ನು ವಸೂಲಿ ಮಾಡಲಾಗಿದೆ. ಪ್ರತಿಯೊಬ್ಬ ಕ್ಷೇತ್ರ ಅಧಿಕಾರಿಯು 300 ಖಾತೆಗಳನ್ನು ನಿರ್ವಹಿಸುತ್ತಾರೆ ಮತ್ತು ಹಣವನ್ನು ವಸೂಲಿ ಮಾಡುತ್ತಾರೆ. ಮತ್ತು ಮರುಪಾವತಿಯು ರೂ 15 ಅಥವಾ ರೂ 20 ಕಡಿಮೆ ಮೊತ್ತದಿಂದ ಪ್ರಾರಂಭವಾಗುವುದರಿಂದ ಅದು ಹೊರೆಯಾಗುವುದಿಲ್ಲ. ಮಂದೇಶಿ ಬ್ಯಾಂಕ್ನ 9 ಶಾಖೆಗಳಲ್ಲಿ ಪ್ರತಿದಿನ 15,000 ವಹಿವಾಟುಗಳು ನಡೆಯುತ್ತವೆ. ಬ್ಯಾಂಕ್ ಮನೆ ಬಾಗಿಲಿಗೆ ಸೇವೆಗಳನ್ನು ಒದಗಿಸುತ್ತದೆ. ವಿವಿಧ ಸಂದರ್ಭಗಳಲ್ಲಿ ಮಹಿಳೆಯರು ಬ್ಯಾಂಕ್ ತಲುಪಲು ಸಾಧ್ಯವಿಲ್ಲ, ಹಾಗಾದರೆ ಬ್ಯಾಂಕ್ ಅನ್ನು ಅವರ ಬಳಿಗೆ ಏಕೆ ತೆಗೆದುಕೊಳ್ಳಬಾರದು ಎಂದು ನಾವು ಯೋಚಿಸಿದ್ದೇವೆ. ಚೇತನ ಕೇಳುತ್ತಾರೆ, 108 ಮಹಿಳೆಯರ ಜಾಲವು ಉಳಿತಾಯ ಮತ್ತು ಮರುಪಾವತಿ ಸೇವೆಗಳನ್ನು ಒದಗಿಸಲು ಮನೆ ಮನೆಗೆ ಹೋಗುತ್ತದೆ. ಈ ತಂತ್ರಜ್ಞಾನ ಸ್ನೇಹಿ ಬ್ಯಾಂಕ್ ತನ್ನ ಬ್ಯಾಂಕಿಂಗ್ ಕಾರ್ಯಾಚರಣೆಗಳಿಗೆ ಈ ಕಾರ್ಡ್ ತಂತ್ರಜ್ಞಾನವನ್ನು ಬಳಸುವ ಭಾರತದ ಮೊದಲ ಗ್ರಾಮೀಣ ಬ್ಯಾಂಕ್ ಆಗಿದೆ. ಈ ಕಾರ್ಡ್ ಇದು ಪಾಸ್ಬುಕ್ನ ಎಲೆಕ್ಟ್ರಾನಿಕ್ ಆವೃತ್ತಿಯಾಗಿದೆ. ಪಾಸ್ಬುಕ್ನಲ್ಲಿನ ಅನಗತ್ಯ ಬದಲಾವಣೆಗಳ ಅಪಾಯವನ್ನು ನಿವಾರಿಸುತ್ತದೆ, ವಹಿವಾಟಿನ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಚೇತನ ಅವರ ಪ್ರಯತ್ನಗಳು ಕೇವಲ ಬ್ಯಾಂಕಿಂಗ್ ಸೇವೆಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ.
ಅವರು ವ್ಯಾಪಾರ ಶಾಲೆಯ ಮೂಲಕ ಶಿಕ್ಷಣವನ್ನು ನೀಡುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಅವರಿಗೆ ಉದ್ಯಮಿಗಳಾಗಲು ಅನುವು ಮಾಡಿಕೊಡುತ್ತದೆ ಮತ್ತು ಅವರ ವ್ಯವಹಾರಗಳನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ. ವನಿತಾ ಪೈಸೆ ಯಶಸ್ವಿ ಹಾಲು ಮಾರಾಟ ಉದ್ಯಮವನ್ನು ನಡೆಸುತ್ತಿದ್ದರು, ಆದರೆ ಅವರು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸಿದ್ದರು. ಪೇಪರ್ ಕಪ್ ತಯಾರಿಸುವ ಸಾಹಸವನ್ನು ಸ್ಥಾಪಿಸಲು ಸಹಾಯ ಕೋರಿ ಅವರು ಮಂದೇಶಿ ಅವರನ್ನು ಸಂಪರ್ಕಿಸಿದರು. ಮಂದೇಶಿ ಅವರ ಮಧ್ಯಸ್ಥಿಕೆಯೊಂದಿಗೆ ಅವರು ವ್ಯವಹಾರವನ್ನು ಯಶಸ್ವಿಯಾಗಿ ಪ್ರಾರಂಭಿಸುವಲ್ಲಿ ಯಶಸ್ವಿಯಾದರು ಮತ್ತು ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಂದ ಅತ್ಯುತ್ತಮ ಮಹಿಳಾ ಸಾಮಾಜಿಕ ಉದ್ಯಮಿ ಪ್ರಶಸ್ತಿಯನ್ನು ಸಹ ಪಡೆದರು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.